ನಮಸ್ಕಾರ ಸ್ನೇಹಿತರೆ, ಇಂದು ವಿಶ್ವ ಪರಿಸರ ದಿನಾಚರಣೆ. ಜೂನ್ 5 ಅಂದರೆ ನಮಗೆ ನೆನಪಿಗೆ ಬರೋದು ಸ್ನೇಹಿತರೆ ಶಾಲಾ ಕಾಲೇಜುಗಳು ದಿನಗಳು ಮತ್ತು ಸಂಭ್ರಮ ಆಚರಣೆ ದಿನಗಳು. ಜೂನ್ 5 ತಾರೀಖಿಂದು ವಿಶ್ವಸಂಸ್ಥೆಯು 1972 ಮೊಟ್ಟ ಮೊದಲಿಗೆ ಅಂತಂದ್ರೆ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕೆಂತಲೂ ಪ್ರಾರಂಭಿಸಿತು ಸ್ನೇಹಿತರೆ. ಹಾಗಾಗಿ ಇದು ನೋಡ್ತಾ ಬರ್ತಕ್ಕಾದರೆ ಅಂದರೆ 1974 ಓ ಮೊಟ್ಟ ಮೊದಲಿಗೆ ತನ್ನ ಧ್ಯೇಯವಾಕ್ಯಗಳನ್ನು ಇಟ್ಟುಕೊಂಡು ಪ್ರಾರಂಭಿಸಿತು ಅಂತಂದರೆ ಇಂದಿಗೆ ಅಂತಂದರೆ ಈ ವರ್ಷಕ್ಕೆ 1972 1972 ಅಂದರೆ 50 ವರ್ಷದ ಸಮಾರಂಭನ ಆಚರಣೆಗೊಳ್ಳುತ್ತಿದೆ ಈ ವಿಶ್ವಸಂಸ್ಥೆಯು ಯಾವುದು ಅಂತಂದರೆ ವಿಶ್ವ ಪರಿಸರ ದಿನಾಚರಣೆ ಅಂತಂದರೆ 100ಕ್ಕೂ ಹೆಚ್ಚು ಜನವು ಸರ್ಕಾರಿ ಪ್ರತಿನಿಧಿಗಳು ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಾರಂಭಿಸಿತ್ತು. ಅದು ಇತ್ತೀಚೆಗೆ ನೋಡಬೇಕಾದ್ರೆ ಸ್ನೇಹಿತರೆ 2022 ದೈವಾಕ್ಯ ಓನ್ಲಿ ಒನ್ ಅರ್ತ್ ಈ ವರ್ಷದ ದೈವಾಕ್ಯ ಆಗಿದೆ ಸ್ನೇಹಿತರೆ. ಅಮೆರಿಕಾದ ಸ್ಪೋಕಿನ್ ನಗರದಲ್ಲಿ 1974 ಮೊಟ್ಟ ಮೊದಲಿಗೆ ಅಂತಂದರೆ ವಿಶ್ವ ಪರಿಸರ ದಿನವನ್ನು ಆಚರಣೆಗೊಂಡಿತ್ತು. ಹಾಗಾದರೆ ಸ್ನೇಹಿತರೆ, ಇತ್ತೀಚೆಗೆ ನಾವು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಒಂದು ವರದಿ ಪ್ರಕಾರವು ಅಂತಂದರೆ 17ನೇ ಆವೃತ್ತಿಯಾದ ಇದು ಅಂತ ಅಥವಾ 17ನೇ ವರದಿಯಾಗಿದ್ದೆವು ಅಂತಂದರೆ ಭಾರತದ ಅರಣ್ಯ ನೀತಿ ಯಾವ ವರ್ಷ ಜಾರಿಗೆ ಅಂತಂದರೆ 1988. ಇದರ ಪ್ರಕಾರ ಭಾರತದಲ್ಲಿ ಸುಮಾರು 33% ಪ್ರತಿಶತವು ಅರಣ್ಯ ಪ್ರದೇಶ ಹೊಂದಿರಬೇಕೆಂದು ತಿಳಿಸ್ಕೊಡ್ತದೆ ಸ್ನೇಹಿತರೆ. ನೋಡಿ ನಾವು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇತ್ತೀಚಿನ ವರದಿಯ ಎಷ್ಟನೇ ವರದಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂದರೆ 17ನೇ ವರದಿ ಅಂತಂದರೆ ಯಾವ ಯಾವ ರಾಜ್ಯಗಳನ್ನು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ ಅಂತ ನೋಡೋಣ ಸ್ನೇಹಿತರೆ. ಆಂಧ್ರ ಪ್ರದೇಶದಲ್ಲಿ 647 ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಹೆಚ್ಚಳವಾದರೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ 2ನೇ ಸ್ಥಾನ ಬರ್ತಕ್ಕಂಥವು ತಮಿಳುನಾಡು 637 ಕಿಲೋಮೀಟರ್ ಸ್ಥಾನವನ್ನು ಹೆಚ್ಚಳವಾಗಿದೆ. ಒಡಿಸಾವು 537 ಕಿಲೋಮೀಟರ್ ಸ್ಥಾನ ಹೊಂದಿದೆವು. ಅದೇ ರೀತಿ ಕರ್ನಾಟಕವು ಅಂತಂದರೆ 155 ಕಿಲೋಮೀಟರ್ ಸ್ಥಾನವನ್ನು ಹೆಚ್ಚಿಗೆ ಪಡೆದುಕೊಂಡಿದ್ದೆವು. ಜಾರ್ಖಂಡ್ 110 ಕಿಲೋಮೀಟರ್. ಕೊನೆಯಲ್ಲಿರ್ತಕ್ಕಂಥ 5 ಸ್ಥಾನಗಳು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಾಗಂತೆ ಪ್ರಮುಖವಾದವು ಅಂದರೆ ಕೊನೆಯಲ್ಲಿರ್ತಕ್ಕಂಥವು ಮತ್ತು ಮೊದಲನೆಯಲ್ಲಿ ಬರ್ತಕ್ಕಂಥ 5 ಸ್ಥಾನಗಳು ನೋಡೋಣ ಸ್ನೇಹಿತರೆ. ನಾವು ಅರುಣಾಚಲ ಪ್ರದೇಶವು 257 ಕಿಲೋಮೀಟರ್ ಸ್ಥಾನವನ್ನು ಕಡಿಮೆಯಾಗಿದೆ. ಮಣಿಪುರ 449 ಸ್ಥಾನವನ್ನು ಪಡೆದುಕೊಂಡಿದೆ ಕಿಲೋಮೀಟರ್. ನಾಗಾಲ್ಯಾಂಡ್ ಅಂತಂದರೆ 235 ಕಿಲೋಮೀಟರ್ ಆಗಿದೆ. ಮಿಜೋರಾಂ 186 ಕಿಲೋಮೀಟರ್. ಮೇಘಾಲಯವು 73 ಕಿಲೋಮೀಟರ್ಗಳನ್ನು ಸ್ಥಾನ ಪಡೆದುಕೊಂಡಿದ್ದೆವು. ಹಾಗಾದರೆ ಸ್ನೇಹಿತರೆ, ಇತ್ತೀಚಿನ ದಿನಗಳಿಗೆ ಇದಕ್ಕೆ ಅಂತಂದರೆ ಭಾರತದಲ್ಲಿ ಇರ್ತಕ್ಕಂಥವು ಅರಣ್ಯ ಸಂರಕ್ಷಣೆಗೆ ಯಾವುದಾದರೂ ಇಲಾಖೆ ಇದೆ ಅಂತಂದರೆ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತೇಳಿ ಇದ್ದಾರೆ. ಈ ಅಡಿಯಲ್ಲಿ ಬರ್ತಕ್ಕಂಥವು ಇದು ಯಾವ ವರ್ಷ ಸ್ಥಾಪನೆ ಆಯಿತು ಅಂದರೆ 2010 ಅಕ್ಟೋಬರ್ 18 ತಾರೀಕಿನಂದು. ಇಲ್ಲಿರ್ತಕ್ಕಂಥ ಈ ಯಾವ ಥರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಧಿಕಾರಿಗಳನ್ನು ಯಾವ ರೀತಿ ನೇಮಕ ಮಾಡುತ್ತಾರೆ ಅಂತಂದರೆ ನ್ಯಾಯಾಂಗ ಇಲಾಖೆಯಲ್ಲಿ ಕನಿಷ್ಠ ಅಂತಂದರೆ 10ರಿಂದ 20 ವರ್ಷಗಳವರೆಗೆ ಆಡಳಿತವನ್ನು ಮಾಡಿರಬೇಕು. ಅವರನ್ನು ಮಾತ್ರವೂ ನೇಮಕ ಮಾಡಲಿದೆ. ನ್ಯಾಷನಲ್ ಟ್ರಿಬ್ಯುನಲ್ ಅಂತ ಬರ್ತಕ್ಕಂಥ ಅದರ ಅಡಿಯಲ್ಲಿ ಬರ್ತಕ್ಕಂಥವು ಅಂದರೆ ನ್ಯಾಷನಲ್ ನ್ಯಾಯಾಂಗ ಇಲಾಖೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದವರಿಗೆ ಮಾತ್ರವನ್ನು ನೇಮಕ ಮಾಡಲಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಇದರ ಕೇಂದ್ರ ಕಚೇರಿಯಲ್ಲಿ ಬರ್ತಂದರೆ ನವದೆಹಲಿಯಲ್ಲಿ ಮತ್ತು ಇತರ ಪ್ರಾದೇಶಿಕ ಕೇಂದ್ರ ಕಚೇರಿಗಳು ಅಂತ ಸ್ಥಳಗಳನ್ನು ಭೋಪಾಲ, ಪುಣೆ ಮತ್ತು ಕಲ್ಕತ್ತಾವು ಚೆನ್ನೈಯಲ್ಲಿ ಬರ್ತಕ್ಕಂಥ ಸ್ಥಳ ಆಗಿದ್ದೆವು. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ನ್ಯಾಷನಲ್ ಗ್ರೀನ್ಗೆ ಟ್ರಿಬ್ಯುನಲ್ಗೆ ಸಂಬಂಧಪಟ್ಟಂತೆವು ವಿಶ್ವಸಂಸ್ಥೆಯು ಕೂಡ ಏನು ಮಾಡಿದೆ ಅಂದರೆ ಪ್ರಶಂಸೆ ವ್ಯಕ್ತಪಡಿಸಿದೆ ಸ್ನೇಹಿತರೆ. ಅಂತಂದ್ರೆ ಲಭು ಅತಿ ಹೆಚ್ಚು ನ್ಯಾಯ ಇದು NCT ಅಂತಂದರೆ ಇದರ ಬರ್ತಕ್ಕಂಥ ಪರಿಸರ ಸಂರಕ್ಷಣೆ, ಅರಣ್ಯಗಳು ಮತ್ತು ಇತರ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಮತ್ತು ಪರಿಣಾಮಕಾರಿಯಾಗಿ ವಿಲೇವಾರಿ ಮಾಡುವುದು ಮತ್ತು ಪರಿಸರ ಸಂರಕ್ಷಣೆಗೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವುದು ಇದರ ಧ್ಯೇಯವಾಗಿದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಮೊದಲನೇ ಸ್ಥಾನವು ಪ್ರಪಂಚದಲ್ಲಿ ಅಂತಂದರೆ ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಸ್ಥಾನ ಆಸ್ಟ್ರೇಲಿಯಾ ಆಗಿದೆ, 2ನೇ ಸ್ಥಾನ ನ್ಯೂಜಿಲೆಂಡ್ ಆಗಿದೆ, 3ನೇ ಸ್ಥಾನ ಭಾರತವಾಗಿದೆ. NCTವು ಸಂಬಂಧಿಸಿದಂತೆ ಸಂವಿಧಾನದ 3ನೇ ಭಾಗದ ಬಗ್ಗೆ ತಿಳಿಸಿಕೊಡ್ತಿದೆ ಸ್ನೇಹಿತರೆ. ಈಗ ಮೊದಲ ಭಾರತದ ಮೊಟ್ಟಮೊದಲ NCTವು ಅಧ್ಯಕ್ಷರು ಯಾರಂತ ಲೋಕೇಶ್ ಕುಮಾರ್ ಸಿಂಗ್ ಪಂಟ ಆಗಿದ್ದರು. ಅಂದರೆ ಇತ್ತೀಚೆಗೆ ಹಾಲಿಯೇ ಇರತಕ್ಕಂಥವು ಆದರ್ಶ್ ಕುಮಾರ್ ಗೋಯಲ್ ಅವರು ಏನಾಗಿದ್ದಾರ NCTಯ ಮುಖ್ಯಸ್ಥರಾಗಿದ್ದಾರೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.